DS24 News ಕನ್ನಡ ಇದು ದಿನ ಸಮಾಚಾರಗಳ ಸುದ್ದಿ ವಾಹಿನಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಯಾರು ಏನೇ ಮಾಡಿದರೂ ಯಾರಿಗೂ ಎದುರುವುದಿಲ್ಲ ಬೆದರುವುದಿಲ್ಲ ಮುಂದಿನ ಶಾಸಕ ಸಂಪಂಗಿನಿ ತೋಟಗಾರಿಕೆ ಸಚಿವ ಮುನಿರತ್ನಂ ಜಿಲ್ಲೆಯ ಕೆಜಪ್ ತಾಲೂಕಿನಲ್ಲಿ ಬಿಜೆಪಿ ಪಕ್ಷದ ಸದಾನ ಸಮಾರಂಭ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದರು 10 ಗಂಟೆಗೆ ಪ್ರಾರಂಭವಾಗಬೇಕಾಗಿದ್ದ ಕಾರ್ಯಕ್ರಮಕ್ಕೆ 12:30 ಗಂಟೆಗೆ ಬಂದ ಸಚಿವರು ಕಾದು ಕುಳಿತ ಕಾರ್ಯಕರ್ತರು ಕೊನೆಗೂ 1 ಗಂಟೆಗೆ ಪ್ರಾರಂಭವಾದ ಕಾರ್ಯಕ್ರಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಡಾಕ್ಟರ್ ಸುಧಾಕರ್ ಮತ್ತು ತೋಟಗಾರಿಕೆ ಸಚಿವರು ಮುನಿರತ್ನಂ ಕ್ಷೇತ್ರದ ಮಾಜಿ ಶಾಸಕ ವೈ ಸಂಪಂಗಿ ಇನ್ನಿತರ ಗಣ್ಯರಿಂದ ಕಾರ್ಯಕ್ರಮ ಉದ್ಘಾಟನೆ ಮಾಜಿ ಶಾಸಕ ವೈ ಸಂಪಂಗಿ ಉದ್ಘಾಟನಾ ಭಾಷಣೆ ಮಾಡಿ ಇದೇ ತಿಂಗಳು 28 ರಂದು ನಡೆಯುವ ಸದಾನ ಸಮಾರಂಭಕ್ಕೆ ಕ್ಷೇತ್ರದಿಂದ 10,000 ಕ್ಕೂ ಹೆಚ್ಚಿನ ಕಾರ್ಯಕರ್ತರನ್ನು ಕರೆದುಕೊಂಡು ಬರುತ್ತೇನೆ ಕ್ಷೇತ್ರದ ಬಿಜೆಪಿ ಪಕ್ಷದ ಶಕ್ತಿ ಪ್ರದರ್ಶಿಸುತ್ತೇವೆ ಎಂದು ನುಡಿದರು ಕೋಲಾರ ಜಿಲ್ಲೆಯ ಉಸ್ತುವಾರಿ ಮತ್ತು ತೋಟಗಾರಿಕೆ ಸಚಿವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಮುಂದಿನ ಕಾರ್ಯಕ್ರಮದಲ್ಲಿ ಕೆಜಪ್ನ ಶಕ್ತಿ ಪ್ರದರ್ಶಿಸಬೇಕು ಈ ಕಾರ್ಯಕ್ರಮದಲ್ಲಿ ಯಾರಾದರೂ ನಾಯಕತ್ವ ಪಡೆದುಕೊಳ್ಳುತ್ತಾರೋ ಅವರೇ ಈ ಭಾಗದ ಮುಂದಿನ ಪಕ್ಷದ ನಾಯಕರು ಕೆಜಪ್ ಸಿನಿಮಾದಲ್ಲಿ ಇರುವುದು ರಿಯಲ್ ಹೀರೋ ಆದರೆ ಈ ಕೆಜಪ್ ಕ್ಷೇತ್ರದಲ್ಲಿ ಇರುವುದು ರಿಯಲ್ ಹೀರೋ ಅವರೇ ವೈ ಸಂಪಂಗಿ 2023 ರ ಶಾಸಕ ಎಂದು ಈಗಾಗಲೇ ನಿರ್ಧಾರವಾಗಿದೆ ಅದಕ್ಕಾಗಿ ಈ ಭಾಗದ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಬಲವನ್ನು ಕೊಟ್ಟು ಸಂಪಂಗಿ ಅಂತ ನಾಯಕನನ್ನು ಪಡೆಯಬೇಕೆಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ಇದರ ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಡಾಕ್ಟರ್ ಸುಧಾಕರ್ ರವರು ಮುನಿರತ್ನಂ ರವರ ಮಾತುಗಳಿಗೆ ಸಹಮತ ನೀಡಿ ನಿಮ್ಮ ಬಲವನ್ನು ಸದಾನ ಸಮಾರಂಭದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತೋರಿಸಬೇಕೆಂದು ಹಾಗೂ ನಮ್ಮ ಸಹಕಾರ ಎಂದಿಗೂ ಸಂಪಂಗಿಯವರಿಗೆ ಇರುತ್ತದೆ ಎಂದು ಹೇಳಿದರು ನಂತರ ಮಾಧ್ಯಮದವರು ಕೇಳಿದೆ ಜಿಎಸ್ಟಿ ಟ್ಯಾಕ್ಸ್ ಬಗ್ಗೆ ಇನ್ನಿತರ ಪ್ರಶ್ನೆಗಳಿಗೆ ಉತ್ತರ ನೀಡಿದರು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡುತ್ತಿರಿ DS24 ನ್ಯೂಸ್ ಕನ್ನಡ ಇದು ದಿನ ಸಮಾಚಾರಗಳ ಸುದ್ದಿ ವಾಹಿನಿ ವರದಿ ದೀಪಕ್ ವಿ ನಂಬಿಕೆ ಇಟ್ಕೊಂಡಿದ್ದೇವೆ
ಮತ್ತೆ ನಿಮಗೆಲ್ಲ ಕೂಡ ಶುಭ ಹಾರೈಸಿ ಭಾರತೀಯ ಜನತಾ ಪಕ್ಷವನ್ನು ಅತ್ಯಂತ ಗಟ್ಟಿಯಾಗಿ ಕೆಜಿಎಫ್ನಲ್ಲಿ ಕಟ್ಟಬೇಕು ಅಂತ ಹೇಳಿ ಖಂಡಿತ ಮಾಡುತ್ತೆ. ಜಿಎಸ್ಟಿ ಇಸ್ ಎ ನ್ಯೂ ಫಾರ್ಮ್ ಆಫ್ ಟ್ಯಾಕ್ಸ್. ಬಟ್ ಹಾಗಾಗಿ ಇನ್ ದ ಲಾಸ್ಟ್ ಟೂ ಇಯರ್ಸ್